ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣಿಸ್ ಕಿಚನ್. ಇವತ್ತು ನಾಟಿ ಈರುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ. ಮುದ್ದೆ ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ, ಜೊತೆಗೆ ರೊಟ್ಟಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತಾ, ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಶುರು ಮಾಡೋಣ. ಒಲೆ ಮೇಲೆ ಪಾತ್ರೆ ಇಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಕೊಳ್ಳಿ. ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕೊಂಡಾದ್ಮೇಲೆ ಒಂದು 5-6 ಇಲ್ಕು ಬೆಳ್ಳುಳ್ಳಿ, ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿಕಾಯಿ, ಹಾಗೆ ಒಂದು ಸಣ್ಣ ಗೋಲಿ ಗಾತ್ರದ ಹುಣಸೆಹಣ್ಣು, ಒಂದೆರಡು ಕಡ್ಡಿ ಕರ್ಬೇವು ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಸೀಸ್ಲಿಕ್ಕೂ ಹೋಗಬೇಡಿ, ಹಾಗೆ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಒಂದು ಬಟ್ಲು ನಾಟಿ ಈರುಳ್ಳಿನ ಹಾಕ್ತಾ ಇದ್ದೀನಿ. ನಾಟಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಅದಕ್ಕೆ ರುಚಿಗೆ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಎಣ್ಣೆನಲ್ಲಿ, ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ. ನೀವೇನಾದರೂ ದಪ್ಪ ಈರುಳ್ಳಿ ಚಟ್ನಿ ಮಾಡೋದಾದ್ರೂ ಚೆನ್ನಾಗಿರುತ್ತೆ. ದಪ್ಪ ಈರುಳ್ಳಿ ಚಟ್ನಿಯ ಟೇಸ್ಟೇ ಬೇರೆ, ನಾಟಿ ಈರುಳ್ಳಿ ಚಟ್ನಿಯ ಟೇಸ್ಟೇ ಬೇರೆ ಆಗಿರುತ್ತೆ. ತುಂಬಾ ರುಚಿಯಾಗಿರುತ್ತೆ ಈ ಟೇಸ್ಟ್, ಈ ನಾಟಿ ಈರುಳ್ಳಿ ಚಟ್ನಿ. ನೋಡ್ತಾ ಇದ್ದೀರಲ್ಲ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕಾಗತ್ತೆ. ಸ್ವಲ್ಪನೂ ನೀರು ಸೇರಿಸೋ ಹಾಗಿಲ್ಲ, ಹಾಗೆಯೇ ರುಬ್ಕೋಬೇಕು. ಈರುಳ್ಳಿನಲ್ಲೂ ನೀರಿನಂಶ ಇರೋದ್ರಿಂದ ನೀರು ಸೇರಿಸೋ ಅವಶ್ಯಕತೆ ಇಲ್ಲ. ಈ ಚಟ್ನಿ ಮಾಡಿದ್ಮೇಲೆ ಹೊರಗಡೆ ಇಟ್ಟು ತಿನ್ನೋದಾದರೆ ಒಂದು ವಾರ ಇಟ್ಟು ತಿನ್ನಬಹುದು. ಫ್ರಿಜ್ಜಲ್ಲಿ ಇಡೋದಾದರೆ 1 ತಿಂಗಳಿಂದ ಹಿಡಿದು 1.5 ತಿಂಗಳ ತನಕ ಉಪಯೋಗ ಮಾಡ್ಕೋಬಹುದು. ಚಟ್ನಿ ರೆಡಿಯಾಯಿತು. ಇದಕ್ಕೆ ಒಂದು ಒಗ್ಗರಣೆ ಕೊಡೋಣವಾ? ಒಲೆ ಮೇಲೆ ಒಗ್ಗರಣೆ ಪ್ಯಾನ್ ಇಟ್ಟು 1 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಚಿಟ್ಕೊಡ್ಲಿ. ಆಗ ಒಂದು ಒಣಮೆಣಸಿನ್ಕಾಯನ್ನ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು. ಹಾಗೆಯೇ ಒಂದೆರಡು ಎಲೆ ಕರಿಬೇವನ ಹಾಕ್ಕೊಳ್ಳಿ. ಹಾಗೆಯೇ ಈರುಳ್ಳಿ ಚಟ್ನಿಗೆ ಟೇಸ್ಟ್ ಡಬಲ್ ಆಗೋದಕ್ಕೆ ಇಂಪಾರ್ಟೆಂಟ್ ಏನು ಗೊತ್ತಾ? ಹಿಂಗು, ಹಿಂಗನ್ನು ಮರೀಲಿಕ್ಕೆ ಹೋಗ್ಬಿಡಿ. ಹಿಂಗನ್ನು ಹಾಕ್ಕೊಂಡಾದಮೇಲೆ ಒಗ್ಗರಣೆ ರೆಡಿಯಾಯಿತು. ಈ ಒಗ್ಗರಣೆ ತಣ್ಣಗಾದಮೇಲೆ ಚಟ್ನಿಗೆ ಸೇರಿಸ್ತು ಅಂದರೆ ರುಚಿಯಾಗಿರೋ ನಾಟಿ ಈರುಳ್ಳಿ ಚಟ್ನಿ ರೆಡಿ. ಸ್ನೇಹಿತರೆ, ಮುದ್ದೆ ರೈಸಿಗೆ ಊಟ ಮಾಡೋದಾದರೆ ಚಟ್ನಿ ಜೊತೆಗೆ ಸ್ವಲ್ಪ ಮೊಸರಾಕೊಂಡು ಊಟ ಮಾಡಿ, ತುಂಬಾ ರುಚಿ ಕೊಡುತ್ತೆ. ಹಾಗೆಯೇ ರೊಟ್ಟಿ ದೋಸೆಗೂ ಚಪಾತಿಗೂ ತುಂಬ ರುಚಿ ಕೊಡೋ ಈರುಳ್ಳಿ ಚಟ್ನಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.